ದೆಹಲಿಯ ಶ್ರದ್ಧಾ ವಾಕರ್ ಅವರ ಹತ್ಯೆಯನ್ನು ಕೂಡ ಮೀರಿಸಿದೆ ಈ ಮಹಾಲಕ್ಷ್ಮಿಯ ಹತ್ಯೆ. ದೇಹದ ತುಂಡು 35 ತುಂಡುಗಳಿಗಾಗಲೇ ಪತ್ತೆಯಾಗಿದೆ. ಶ್ರದ್ಧಾದ್ದು 35 ತುಂಡು, ಮಹಾಲಕ್ಷ್ಮಿಯ ದೇಹದ ತುಂಡುಗಳನ್ನು 50 ಬೇರೆ ಬೇರೆ ತುಂಡುಗಳನ್ನಾಗಿ ಮಾಡಿದ್ದ. ಮಹಾಲಕ್ಷ್ಮಿಯ ದೇಹವನ್ನು 50 ಪೀಸ್ ಪೀಸ್ ಮಾಡಿದ್ದ ಶ್ರದ್ಧಾ ವಾಕರ್. 35 ತುಂಡಾಗಿತ್ತು ಅವತ್ತಿನ ದಿನ ಕತೆ, ದೊಡ್ಡ ಸುದ್ದಿ. ಓರ್ವ ಮನುಷ್ಯನ ದೇಹವನ್ನು 35 ಹೆಚ್ಚು ತುಂಡು ಮಾಡಿ ಬಿಸಾಕಿದ್ರು ಅಂತ. ಈತ 50 ಹೆಚ್ಚು ತುಂಡು ಮಾಡಿದ್ದಾನೆ, 50 ಹೆಚ್ಚು ತುಂಡು ಮಾಡಿ ಬಿಸಾಡಿದ್ದಾನೆ. ವೈದ್ಯರಿಗೆ ಕೂಡ ಸವಾಲಾಗ್ಬಿಟ್ಟಿದೆ ಮಹಾಲಕ್ಷ್ಮಿಯ ಪೋಸ್ಟ್ ಮಾರ್ಟಮ್. ಮೃತದೇಹದ 50 ಹೆಚ್ಚು ತುಂಡುಗಳನ್ನ ಮಾಡಿರೋದ್ರಿಂದ ಆಂಟಿಮಾರ್ಟನ್ ಅಂತ ಇರುತ್ತೆ, ಸಾಕ್ಷ್ಯ ಪತ್ತೆ ಹಚ್ಚೋದು. ಆಂಟಿಮಾರ್ಟನ್ ಅಂತಂದ್ರೆ ಆ ಸಾವಿಗೆ ಮುನ್ನ ಆಕೆಯ ದೇಹದ ಮೇಲೆ ಎಲ್ಲೆಲ್ಲಿ ಗಾಯ ಆಗಿತ್ತು, ಯಾವ್ಯಾವ ರೀತಿಯ ಗಾಯಗಳು ಆಕೆಯ ದೇಹದ ಮೇಲೆ ಆಗಿದೆ ಅನ್ನೋದು ಇದ್ರಲ್ಲಿ ಪತ್ತೆ ಹಚ್ಚಬೇಕಾದ್ರೆ ಅದು ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ. ಇನ್ನು ಕೊಲೆ ಮಾಡೋದಕ್ಕೆ ಬಳಸಿರುವ ಆಯುಧ ಯಾವುದು, ಈ ಪೋಸ್ಟ್ ಮಾರ್ಟಮ್ ಹೇಗೆ ಮಾಡಲಾಗುತ್ತೆ? ಮೃತದೇಹ ತುಂಡು ತುಂಡಾಗಿದೆ, ಫ್ರಿಜ್ನಲ್ಲಿ ಕಾಲೊಂದು ಕಡೆ, ಕೈ ಒಂದು ಕಡೆ, ಮಾಂಸದ ಗುಡ್ಡೆಗಳೊಂದು ಕಡೆ, ಬೇರೆ ಬೇರೆ ಕಡೆ ಬಿದ್ದಿದೆ. ಹಾಗಾದರೆ ಪೋಸ್ಟ್ ಮಾರ್ಟಮ್ ಹೇಗೆ ನಡೆಸ್ತಾರೆ? ಮೊದಲಿಗೆ ಮನುಷ್ಯನ ದೇಹದ ತುಂಡುಗಳೇನಿದೆ, ಪೀಸ್ ಪೀಸ್ ಏನಿದೆ, ಅವೆಲ್ಲವನ್ನು ಜೋಡಿಸ್ಬೇಕು. ಮನುಷ್ಯನ ದೇಹದ ಆಕಾರ ಬರೋ ಹಾಗೆ ಎಲ್ಲೆಲ್ಲಿ ಏನೇನು ಬರಬೇಕು ಅದನ್ನಲ್ಲಿ ಜೋಡಿಸ್ಬೇಕು. ಆಮೇಲೆ ಏನೇನು ಮಿಸ್ ಆಗಿದೆ, ಏನಾದರೂ ಮಿಸ್ ಆಗಿದೆಯಾ, ಅಂಗಾಂಗಗಳಿದೆಯಾ ಅನ್ನೋದನ್ನು ನೋಡಬೇಕು. ನಂತರ ಬದುಕಿದ್ದಾಗ ಆಗಿರುವ ಗಾಯಗಳನ್ನು ಪತ್ತೆ ಹಚ್ಚಬೇಕು. ಅದು ಹಲ್ಲೆ ಮಾಡಿ ಹತ್ಯೆ ಮಾಡಿದ್ರು, ಆಯುಧ ಬಳಸಿ ಹತ್ಯೆ ಮಾಡಿದ್ರು, ಇವೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪೋಸ್ಟ್ ಮಾರ್ಟಮ್ನಲ್ಲಿ ಮಾಹಿತಿಯನ್ನು ತೆಗೆಯಲಾಗುತ್ತೆ. ಯಾವುದರಲ್ಲಿ ಆಕೆಯ ದೇಹವನ್ನು ಪೀಸ್ ಪೀಸ್ ಮಾಡಲಾಗಿತ್ತು, ಕತ್ತಿಯೋ ಅಥವಾ ಏನಾದರೂ ರಾಡು ಲಾಂಗು ಏನು ಬಳಸಿದ್ರು, ಯಾವುದನ್ನು ಬಳಸಿದ್ರು, ಪೀಸ್ ಪೀಸ್ ಮಹಾಲಕ್ಷ್ಮಿಯ ರೋಚಕ ಕಹಾನಿ ಪವರ್ ಟಿವಿ ಬಳಿ ಇದೆ, ಎಲ್ಲೂ ಸಿಗದ ಭಯಾನಕ ಮಾಹಿತಿ. ಮಹಾಲಕ್ಷ್ಮಿ ಮನೆಗೆ ಒಬ್ಬ ಬರ್ತಾ ಇದ್ದಂತೆ, ಬಿಹಾರ ಮೂಲದ ಯುವಕ, ಬಿಹಾರದ ಯುವಕನೊಬ್ಬ ಮಹಾಲಕ್ಷ್ಮಿ ಮನೆಗೆ ಆಗಾಗ್ಗೆ ಬರ್ತಾ ಇದ್ದ, ಕೆಲ ವರ್ಷಗಳಿಂದ ಪರಿಚಿತನಾಗಿದ್ದ ಈ ಯುವಕ ಮಹಾಲಕ್ಷ್ಮಿಗೆ ಈಗ ಸದ್ಯಕ್ಕೆ ಆತನಿಂದಲೇ ಮಹಾಲಕ್ಷ್ಮಿಯ ಗೌರ ಹತ್ಯೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಮದುವೆ ಆಗಿದ್ರು ಕೂಡ ಮಹಾಲಕ್ಷ್ಮಿಯ ಜೊತೆಗೆ ಆತ ಸಂಬಂಧ ಇಟ್ಕೊಂಡಿದ್ದ, ದಿನವೂ ಅಕ್ಕನ ಆಕೆಯನ್ನು ಪಿಕ್ ಮಾಡ್ತಿದ್ದ, ಡ್ರಾಪ್ ಮಾಡ್ತಾ ಇದ್ದ. ಮಂತ್ರಿ ಮಾಲಲ್ಲಿಕೆ ಕೆಲಸ ಮಾಡೋದು, ಮಂತ್ರಿ ಮಾಲಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹಾಲಕ್ಷ್ಮಿಯನ್ನ ಮಾಲ್ಗೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬಿಡೋದು ಅವನೇ, ವಾಪಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಕರ್ಕೊಂಬಂದ್ಬಿಡೋದು ಅವನೇ. ಕೊಲೆಗೂ ಮುನ್ನ ಮಹಾಲಕ್ಷ್ಮಿಯ ಜೊತೆಗೆ ಸಂಭೋಗ ನಡೆಸಿದ್ದ ಈ ಪಾಪಿ, ತನ್ನಿಚ್ಛೆಯಂತೆ ಸಂಭೋಗ ಮಾಡಿ ಆದರೂ ಆತನ ಮನಸ್ಸು ಕರಗಿಲ್ವೋ ಏನೋ, ಕರಗದೆ ಆಕೆಯನ್ನು ಕೊಲೆ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಆಕೆಯ ದೇಹವನ್ನು ಫ್ರಿಡ್ಜಲ್ಲಿಟ್ಟು ಹೋಗಿದ್ದಾನೆ. ಬಿಹಾರ ಮೂಲದ ಯುವಕ ಅಂತ ಸುದ್ದಿ. ಆತ ಈಕೆ ಈ ಮಹಾಲಕ್ಷ್ಮಿಗೆ ಮದುವೆ ಆಗಿದೆ, ಮದುವೆಯಾಗಿ 4 ವರ್ಷದ ಮಗು ಇದೆ. ಗಂಡ ಮತ್ತು ಮಗುವಿನಲ್ಲ ನೆಲಮಂಗಲದಲ್ಲಿ ಒಂದು ಮೊಬೈಲ್ ಅಂಗಡಿಯ ಸ್ಪೇರ್ ಪಾರ್ಟ್ಸ್ಗಳ ಅಂಗಡಿ ಇಟ್ಕೊಂಡಿದ್ದಾರೆ. ಅವರು ಈಕೆಯಿಂದ ದೂರಾಗಿ 4-5 ವರ್ಷಗಳಾಗಿದೆ. ಆದರೆ ಇವರು ಡಿವೋರ್ಸ್ ತಗೊಂಡಿಲ್ಲ, ಅಫಿಷಿಯಲ್ಲಾಗಿ ಕಾನೂನಾತ್ಮಕವಾಗಿ ಇವರಿಬ್ಬರು ವಿಚ್ಛೇದನವನ್ನು ಪಡೆದುಕೊಂಡಿರಲಿಲ್ಲ. ಬಾಯಿ ಮಾತಲ್ಲಿ ದೂರ ಇದ್ದರು. ಈಕೆ ಒಬ್ಬಳೇ ವಾಸ ಮಾಡ್ತಿದ್ಲು, ಆತ ತನ್ನಷ್ಟಕ್ಕೆ ತನ್ನ ಮಗು ಜೊತೆಗೆ ಆತ ವಾಸ ಮಾಡ್ತಾ ಇದ್ದ. ಆ ನಡುವೆ ಈಕೆ ಒಬ್ಬ ಬಿಹಾರ ಮೂಲದ ಯುವಕನ ಜೊತೆಗೆ ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡಿದ್ಲು. ಆತ ಹೋಗಿ ಬಂದು ಮಾಡ್ತಾ ಇದ್ದ, ಪ್ರತಿ ಬಾರಿ ಈಕೆ ಮನೆಗೆ ಬರ್ತಿದ್ದ, ಬಿಡ್ತಿದ್ದ. ಕೊನೆಗೆ ಈಗ ಆಕೆಯನ್ನು ಈತನೇ ಕೊಲೆ ಮಾಡಿರಬಹುದು ಅನ್ನುವ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗ ಆರೋಪಿಯ ಜಾಡನ್ನು ಅರಸಿ ಪೊಲೀಸರು ಒಂದೊಂದೇ ತಂಡವನ್ನು ರಚನೆ ಮಾಡ್ತಿದ್ದಾರೆ. ಒಂಟಿ ಮಹಿಳೆಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಮಾಡಿದ್ಯಾರು, ಈ ಕೊಲೆ ಮಾಡಿರುವ ಕೀಚಕ ಪಾತಕಿ, ಅವನು ಮನುಷ್ಯನಂತೂ ಖಂಡಿತ ಅಲ್ಲವೇ ಅಲ್ಲ, ಈ ಪಾತಕಿಯಲ್ಲಿದ್ದಾನೆ. ಹತ್ಯೆಯ ಜಾಡು ಹಿಡಿದು ಪೊಲೀಸರು ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ದಾರೆ. ಆರೋಪಿ ಬಂಧನಕ್ಕೆ 10 ತಂಡಗಳನ್ನು ರಚನೆ ಮಾಡಿದ್ದಾರೆ ಪೊಲೀಸರು. ಹಂತಕನ ಜಾಡನ್ನು ಹಿಡಿದು ಬಿಹಾರದತ್ತ ಹೊರಟಿದ್ದಾರೆ ಪೊಲೀಸರು. ಬಿಹಾರ ಮೂಲದ ಯುವಕ ಆತ ಅನ್ನೋ ಮಾಹಿತಿಯ ಹಿನ್ನೆಲೆಯಲ್ಲಿ ಈಗಾಗಲೇ ಈ 10 ತಂಡ ಏನು ರಚನೆ ಆಗಿದೆ, ಅದರಲ್ಲಿ ಒಂದು ತಂಡ ಬಿಹಾರಕ್ಕೆ ಹೋಗುತ್ತೆ. ದಯಾನಂದ್, ಕಮಿಷನರ್ ದಯಾನಂದ್ ಅವರ ನೇತೃತ್ವದಲ್ಲಿ 10 ತಂಡ ಕೆಲಸವನ್ನು ನಿರ್ವಹಿಸುತ್ತೆ. ಈಗಾಗಲೇ ಬಿಹಾರಕ್ಕೆ ಆತ ಬಿಹಾರ ಮೂಲದ ಯುವಕ ಅನ್ನೋ ಮಾಹಿತಿಯ ಹಿನ್ನೆಲೆಯಲ್ಲಿ ಬಿಹಾರಕ್ಕೆ ಏನಾದರೂ ತಪ್ಪಿಸ್ಕೊಂಡು ಹೋಗಿರಬಹುದಾ, ಆ ಹಿನ್ನೆಲೆಯಲ್ಲೂ ಕೂಡ ಒಂದಿಷ್ಟು ವಿಚಾರಗಳು ತನಿಖೆಯಲ್ಲಿ ನಡೀತಾ ಇದೆ. ವೀರೇಶ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ಕೊಲೆ ಈ ಬಾಡಿಗಳನ್ನು ನೋಡಿದ್ರೆ, ಆ ದೇಹದ ತುಂಡು ತುಂಡುಗಳನ್ನು ನೋಡಿದ್ರೆ ಮತ್ತು ಕೊಲೆ ಆಗಿರುವ ಟೈಮಿಂಗ್ಸ್ ನೋಡಿದ್ರೆ ಸದ್ಯಕ್ಕಾತ ಬೆಂಗಳೂರಿನ ಆಸ್ಪಾಸಲ್ಲಿ ಇದ್ದಾನೆ ಅನ್ನೋದೇ ಅನುಮಾನ. ಎಲ್ಲಿರಬಹುದು, ಯಾರಾತ, ಏನೇನು ಮಾಹಿತಿಗಳು ಈವರೆಗೆ ಈ ಕೊಲೆಗೆ ಸಂಬಂಧಪಟ್ಟಂತೆ ಸಿಕ್ಕಿದೆ ವೀರೇಶ್? ಖಂಡಿತ ಪ್ರಣತ್, ಈಗಾಗಲೇ ಈ ಕೃತ್ಯ ನೋಡ್ತಾ ಇದ್ರೆ ನಿಜಕ್ಕೂ ಒಂದು ದೊಡ್ಡ ದುರಂತ. ಯಾಕಂದ್ರೆ ಈಗಾಗಲೇ ದೆಹಲಿಯಲ್ಲಿ ಶ್ರದ್ಧೆ ಒಂದು ಪೀಸ್ ಪೀಸ್ ಕಟ್ ಮಾಡಿ ಆಕೆಯನ್ನು ಫ್ರಿಡ್ಜ್ ಅಲ್ಲಿ ಇಟ್ಟಂತ ಒಂದು ಸುದ್ದಿ ಏನು ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತ ಘಟನೆ ಮಾಡಿತ್ತು. ಮತ್ತು ಅದಾದ ಬಳಿಕ ಈಗ ಬೆಂಗಳೂರಿನಲ್ಲಿ ಏನು ವೈಲಿಕಾವಲು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಈ ಒಂದು ಮಹಾಲಕ್ಷ್ಮಿಯ ಘಟನೆ ಮತ್ತೊಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಈ ಪ್ರಕರಣದಲ್ಲಿ ಆತ ಯಾರು, ಆತ ಬಂದಿರೋ ಉದ್ದೇಶವಾದ್ರು, ಯಾಕಂದ್ರೆ ಆಕೆ ಏನು ಒಂದು ಖಾಸಗಿ ಮಾಲ್ ನಲ್ಲಿ ಆಕೆ ಕೆಲಸ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಆಕೆ ಒಂಟೆ ಮಹಿಳೆ ಅನ್ನೋದಕ್ಕೆ ಆತ ಏನಾದ್ರು ಟಾರ್ಗೆಟ್ ಮಾಡಿದ್ನ ಆತ? ಯಾಕಂದ್ರೆ ಬಿಹಾರ ಮೂಲದ ಆಕೆಗೂ ಮತ್ತು ನೇಪಾಳ ಆಕೆ ಮದುವೆ ಮಾಡಿಕೊಂಡಂತ ಸಂದರ್ಭದಲ್ಲಿ ನೇಪಾಳದಲ್ಲಿ ಇದ್ದಂತ ವ್ಯಕ್ತಿಗೂ ಏನು ಸಂಬಂಧ, ಆಕೆಯ ಜೊತೆ ಒಡನಾಟ ಹೇಗೆ ಬೆಳೆದಿತ್ತು, ಆತ ಏನಾದ್ರೂ ಅಲ್ಲೇ
ಏನು ಖಾಸಗಿ ಮಾಲ್ನಲ್ಲಿ ಆತನ ಕೆಲಸ ಮಾಡ್ಕೊಂಡಿದ್ನ, ಆಕೆ ಪರಿಚಯ ಹೇಗಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ಮಾಡ್ತಿರುವಂಥದ್ದು. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 10 ತಂಡಗಳ ರಚನೆ ಕೂಡ ಮಾಡಿರುವಂಥದ್ದು ಬೇರೆ ಬೇರೆ ರಾಜ್ಯಗಳು, ಯಾಕಂದ್ರೆ ಬಿಹಾರ ಹೋಗಿರ್ಬೋದು ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಹೋಗಿ ಕೂಡ ತನಿಖೆ ನಡೆಸಿರುವಂಥದ್ದು. ಮತ್ತು ಈಗ ಈ ಪ್ರಕರಣದಲ್ಲಿ 100ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಆತ ವ್ಯಕ್ತಿ ಯಾರು, ಯಾಕಂದ್ರೆ ಆತ ಬಂದು ಹೋಗ್ತಂತ ಸಂದರ್ಭದಲ್ಲಿ ಬೆಳಿಗ್ಗೆ ಪಿಕಪ್ ಆಗಿರ್ಬೋದು ಮತ್ತು ನೈಟ್ ರಾತ್ರಿ ಆತ ಡ್ರಾಪ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಯಾರು ಇರದೇ ಸಂದರ್ಭದಲ್ಲಿ ಆತ ಬಂದ ಹೋಗ್ತಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಈ ಪ್ರಕರಣಕ್ಕೆ ಈಗಾಗಲೇ ಪೊಲೀಸರು ಕೂಡ ಏನು ಒಂದು ಪೂರ್ತಿ ತನಿಖೆ ನಡೆಸ್ತಾ ಇದ್ದಾರೆ. ಜೊತೆಗೆ ಏನು ಸಿಸಿಟಿವಿ ಪರಿಶೀಲಿಸಿ ಇನ್ನೇನು ಆರೋಪಿಯನ್ನು ಆದಷ್ಟು ಬೇಗ ಬಂಧಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.